ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ದೇಶಪಾಂಡೆ. ಸೊ ನಾನು ತುಂಬ ದಿನ ಆದಮೇಲೆ ಬೆಳಗಾಂ ಬಂದೆ. ಬೆಳಗಾಂ ಬಂದಮೇಲೆ ಪೇರೆಂಟ್ಸ್ನ ಮೀಟ್ ಮಾಡಿ ಆಲ್ಮೋಸ್ಟ್ 6 ಮಂತ್ಸ್ ಆಗಿತ್ತು. ಅದರಲ್ಲಿ ನನ್ನ ನೇಲ್ ಆರ್ಟಿಸ್ಟ್ ದೀಕ್ಷಾ ಲೋಹಾರ್ ಅನ್ನೋರು ನನಗೆ ನೇಲ್ ಆರ್ಟ್ ಮಾಡ್ತೀನಿ ಅಂತ ನನಗೆ ಕೇಳಿದ್ರು. ಸೊ ಕೊಲ್ಯಾಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಬ್ಯೂಟಿಫುಲ್ ಆಗಿರೋ ನೇಲ್ ಆರ್ಟ್ ಮಾಡ್ತಾ ಇದ್ದಾರೆ, ಇನ್ನು ಮಾಡಿಸ್ಕೊಳ್ತಾ ಇದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಒಳ್ಳೆ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ, ಐ ಥಿಂಕ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹಿಂಗೆ ಕಾಣುತ್ತೆ ಅಂತ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ನನ್ನ ಫುಲ್ ನೇಲ್ಸ್ನ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ. ಇಟ್ ಈಸ್ ಫೈನ್. ಸೊ ಯೂಟ್ಯೂಬ್ ನಾನು ಇವಾಗ ರೀಸೆಂಟಾಗಿ ಓಪನ್ ಮಾಡಿರೋದು, ಅಷ್ಟು ಯೂಟ್ಯೂಬ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಆ್ಯಂಡ್ ಟೈಮು ಸಿಗಲ್ಲ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಎಲ್ಲ. ಬಟ್ ನೋಡೋಣ, ಆದಷ್ಟು ನಾನು ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ನಮ್ಮ ಶೂಟಿಂಗ್ ಬಗ್ಗೆ ತೋರಿಸ್ತೀನಿ ಆ್ಯಂಡ್ ಈ ಥರ ನೀಲ್ ಆರ್ಟ್ಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಏನು ಮಾಡ್ತೀನಿ ಅದನ್ನೆಲ್ಲ ತೋರಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವಾಗ ರೀಸೆಂಟಾಗಿ ಓಪನ್ ಮಾಡಿರೋದ್ರಿಂದ ಅಷ್ಟೊಂದು ಸಬ್ಸ್ಕ್ರೈಬರ್ಸು ಇಲ್ಲ, ಅಷ್ಟೊಂದು ವ್ಯೂಸು ಇಲ್ಲ. ಸೊ ನೀವು ನೋಡಿ ನನ್ನ ವೀಡಿಯೋಸ್ನ, ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಸೊ ಏನು ಸ್ಟಫ್ಸ್ ಇರುತ್ತೆ, ಶೂಟಿಂಗ್ ಸ್ಟಫ್ಸ್ ಇರ್ಬೋದು, ಫನ್ನಿ ಮೂಮೆಂಟ್ಸ್ ಇರ್ಬೋದು, ನಾವು ಶೂಟಿಂಗ್ ಹೆಂಗೆ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಶೂಟಿಂಗ್ ಮೇಕಪ್ ಆಗಿರ್ಬೋದು, ಆದಷ್ಟು ಬೇಗ ಇದ್ರ ಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ, ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗಿಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ದೇರಾ ವಿ ದೇ ಆಲ್ಸೋ ಶಿಫ್ಟೆಡ್. ಎಲ್ಲರೂ ಇಲ್ಲೇ ಬರ್ತಾರಂತೆ. ಸೊ ಎಲ್ರಿಗೂ ಒಳ್ಳೆ ಒಳ್ಳೆ ನೇಲ್ಸ್ ಮಾಡಿಕೊಡ್ತಾರೆ. ದೀಕ್ಷಾ, ದೀಕ್ಷಾಗೆ ಕನ್ನಡ ಬರಲ್ಲ. ದೀಕ್ಷಾ ಟಾಕ್ ಸಮಥಿಂಗ್ ಇನ್ ಕನ್ನಡನು. ಏನ್ ಮಾಡತ್ತೀರಿ? ಸೊ ಅವರು ಗೋವಾಯಿಂದ ಬೋರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಗೋವಾ ಅಂತೆ. ಸೊ ಅಷ್ಟು ಕನ್ನಡ ಬರಲ್ಲ, ಬಟ್ ಎಲ್ಲ ಅರ್ಥ ಆಗತ್ತಂತೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾನು ತಲೆ ತಿಂತಾ ಇದ್ದೀನಿ ಕನ್ನಡದಲ್ಲಿ ಮಾತಾಡ್ಕೊಂಡು. ಇದೆಲ್ಲ ಅರ್ಥ ಆಗತ್ತೆ ಅವ್ರಿಗೆ, ಜಸ್ಟ್ ಮಾತಾಡಕ್ ಬರಲ್ಲ ಅಷ್ಟೇ. ಸೊ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲೇ ಮಾಡಿಸ್ಕೋತಾರಂತೆ. ನಂಗಂತೂ ಇಷ್ಟ ಆಯ್ತು ನೋಡಿ, ಆಲ್ರೆಡಿ ಸ್ಕ್ವೇರ್ ಆಗಿದೆ, ಇನ್ನ ಕಲರ್ ಹಾಕಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಕ್ವೇರ್ ಬೇಕು ಅಂತ ಹೇಳಿದ್ದೆ, ನಂಗೆ ಸ್ಕ್ವೇರ್ ಇಷ್ಟ ಯುಗಿಂತ. ಸೊ ಅದೇ ಮಾಡ್ತಾ ಇದ್ದಾರೆ. ಆಮೇಲೆ ನನಗೆ ಜಾಸ್ತಿ ಚಿಕ್ಕ ಚಿಕ್ಕ ಕಲರ್ಸ್ ಇಷ್ಟ ಆಗಲ್ಲ. ಸೊ ನ್ಯೂಡ್ ಆಗಿ ಮೈಲ್ಡ್ ಆಗಿರೋ ಚೆನ್ನಾಗಿ ಕಾಣಿಸುವಂಥ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಜಾಸ್ತಿ ನೇಲ್ಸ್ ಮಾಡ್ಸೋಕ್ಕೆ ಹೋಗಲ್ಲ, ಬಿಕಾಸ್ ತುಂಬ ಮೇಂಟೆನೆನ್ಸ್ ಜಾಸ್ತಿ, ಆಮೇಲೆ ಎಲ್ಲ ಆರಾಮಾಗಿ ಹಾಗೆ ಎತ್ತಿಡಬೇಕು ಹಿಂಗೆ ಎತ್ತಿಡಬೇಕು ಅಂತ ಆಗುತ್ತೆ. ನಾನು ಅಷ್ಟೊಂದು ಸಾಫ್ಟ್ ಅಲ್ಲ, ತುಂಬ ರಫ್ ಆ್ಯಂಡ್ ಟಫ್ ಥರ, ನಾನು ರಪ 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 ಅಂತ ಎತ್ತಿ ಬಿಸಾಕ್ತಾ ಇರ್ತೀನಿ ಎಲ್ಲದನ್ನು. ಸೊ ಅದಕ್ಕೆ ಅಷ್ಟು ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲ್ಲ ನೇಲ್ಸ್ ಮೇಲೆ, ಸುಮ್ಮನೆ ಯಾವುದಾದ್ರು ಒಂದು ಕಲರ್ ಹಾಕ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಸೊ ಈ ಸಲ ಫ್ರೀ ಇದ್ದೆ, ಆಮೇಲೆ ಏನೋ ಒಂದು ಸ್ವಲ್ಪ ಚೇಂಜಸ್ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಇವಾಗ ಅದನ್ನು ಅದಕ್ಕೆ ಈ ಸಲ ಮಾಡಿಸ್ಕೋತಾ ಇದ್ದೀನಿ, ನೋಡೋಣ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಬೆಳಗಾಂ ಕನ್ನಡಲ್ಲಿ ಮಾತಾಡ್ತಾ ಇಲ್ಲ, ಬಿಕಾಸ್ ಇವ್ರಿಗೂ ಹೆಂಗಿದ್ರು ಕನ್ನಡ ಬರಲ್ಲ. ಆಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅಮ್ಮ ಅಪ್ಪನ ಜೊತೆ ಎಲ್ಲ ನಮ್ಮ ಬೆಳಗಾಂ ಕನ್ನಡನೇ ಮಾತಾಡೋದು. ಆದರೆ ನಾನು ಯಾವಾಗ ಇಲ್ಲಿಂದ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆದೆ, ಆವಾಗ ನನಗೆ ನನಗೆ ಬರ್ತಾ ಇರಲಿಲ್ಲ ಬ್ಯಾಂಗ್ಳೂರ್ ಕನ್ನಡ, ಇಷ್ಟು ನೀಟಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಆವಾಗ ಎಲ್ರಿಗೂ ಏನಾದರೂ ಆಬ್ವಿಯಸ್ಲಿ ಬ್ಯಾಂಗ್ಳೂರ್ ಪೀಪಲ್ ಮಚ್ ಮೋರ್ ಸಾಫ್ಟ್ ದೆನ್ ದ ಬೆಳಗಾಂ ಪೀಪಲ್. ಸೊ ಆವಾಗ ಏನಾದರೂ ಹೇಳಿದ್ರೆ ನಾನು ಫುಲ್ ರೂಡಾಗಿ ಆನ್ಸರ್ ಮಾಡಿ, ಇಲ್ಲ ನಾನು ಬರಲ್ಲ, ಹಿಂಗೆ ಮಾತಾಡ್ತಾ ಇದ್ದೆ. ಸೊ ಆವಾಗ ಎಲ್ರಿಗೂ ಏನು ಅನಿಸ್ತಾ ಇತ್ತು, ಅಯ್ಯೋ ಇವಳಿಗೆ ಇವಾಗಲೂ ಇಷ್ಟೊಂದು ಆ್ಯಟಿಟ್ಯೂಡು, ಇಷ್ಟು ರೂಡಾಗಿ ಮಾತಾಡ್ತೀಯಾ ಅಂತಲೇ ಹೇಳ್ತಿದ್ರು, ಇವಾಗಲೂ ಹಾಗೆ ಅಂತಾರೆ. ಬಟ್ ಇವಾಗ ನಂಗೆ
ಕರೆಕ್ಟ್ ಆಗಿ ನೀಟಾಗಿ ಕನ್ನಡ ಮಾತಾಡಕ್ ಬರುತ್ತೆ ಬೆಂಗಳೂರದು, ಬೆಂಗಳೂರು ಕನ್ನಡ ನಂಗೆ ನೀಟಾಗಿ ಮಾತಾಡಕ್ ಬರುತ್ತೆ. ಬಟ್ ಬೆಲ್ಗಾಮ್ ಕನ್ನಡ, ಬ್ಯಾಂಗ್ಳೂರ್ ಕನ್ನಡ ಸ್ವಲ್ಪ ಚೇಂಜ್ ಇದೆ. ಇಲ್ಲಿ ಆಬ್ವಿಯಸ್ಲಿ ಏನ್ ಮಾಡತ್ತಿ, ಇಲ್ಲ ನಾ ಬರಲ್ಲ ಹಿಂಗೆ ಮಾತಾಡೋದು, ಅಲ್ಲಿ ಇಲ್ಲ ನಾನು ಬರಕ್ ಆಗಲ್ಲ ಈ ತರ ಮಾತಾಡೋದು, ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾರೆ. ಸೊ ಇವ್ರಿಗೆ ಹೆಂಗಿದ್ರು ಕನ್ನಡ ಬರಲ್ಲ. ಸೊ ಇಟ್ ಈಸ್ ಮೈ ಫಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಅಲ್ಲಿ. ಸೊ ಕಂಟೆಂಟ್ ಯಾವುದು ನಾನು ಇದುವರೆಗೂ ಮಾಡಿಲ್ಲ. ಇವಾಗ ರೀಸೆಂಟ್ ಆಗಿ ಒಂದು ವೀಕ್ ಇಂದ ಓಪನ್ ಮಾಡಿರೋದ್ರಿಂದ ಏನ್ ಮಾಡಬೇಕು ಏನು ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದೇ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಬೇಸ್ ಹಾಕಿದ್ದಾರೆ, ಸ್ವಲ್ಪ ಡ್ರೈ ಆಗೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು 10 ಮಿನಿಟ್ಸ್ ನನ್ನ ನೇಲ್ಸ್ ರೆಡಿ ಆಗತ್ತೆ. ಹಾನು ದೀಕ್ಷಾ ತೆಲ್ಮಿ ನೋಡಿ ಆಲ್ರೆಡಿ ಕಲರ್ ಮಾಡಿದ್ದಾರೆ. ಇವೆರಡು ಫಿಂಗರ್ಸ್ ಮೇಲೆ ಫಾಯಿಲ್ ವರ್ಕ್ ಫಾಯಿಲ್ ಆರ್ಟ್ ಮಾಡ್ತಾರಂತೆ. ಸೊ ಅದೇ ಇವಾಗ ರೆಡಿ ಮಾಡ್ಕೋತಾ ಇದ್ದಾರೆ, ನೀವು ನೋಡ್ಬೋದು. ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ ಅಂತ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್, ನಂಗೆ ತುಂಬ ಇಷ್ಟ ಲ್ಯಾವೆಂಡರ್ ಕಲರು. ಸೊ ಅದನ್ನೇ ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ ಇದು ನೋಡಿ, ಇದು ಒಂಥರ ಏನೋ ಡಿಫ್ರೆಂಟ್ ಆಗಿದೆ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ನನಗಂತೂ ತುಂಬ ಇಷ್ಟ ಆಯಿತು. ಪೇಸ್ಟಲ್ ಕಲರ್, ನ್ಯೂ ಸಮ್ಮರ್ ಲುಕ್. ಸೊ ತುಂಬ ಚೆನ್ನಾಗಿದೆ. ಸಿ ವಾಟ್ ಎವರ್ ಐ ಹ್ಯಾಡ್ ಟು ಆ್ಯಡ್ ಇನ್ ಮೈ ಮೈಂಡ್ ಅದನ್ನು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ದೀಕ್ಷಾ ಫಾರ್ ದಿಸ್ ಬ್ಯೂಟಿಫುಲ್ ನೇಲ್ ಆರ್ಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿ ಓಕೆ. ಸೊ ಇವ್ರ ಸ್ಟುಡಿಯೋ ಇರೋದು SGBIT ಕಾಲೇಜ್ ಹತ್ರ, ಶಿವಬಸವನಗರ್, ಬೆಳಗಾವಿ. ನಿಮ್ಗೆ ಇಷ್ಟ ಆದರೆ ಬೆಳಗಾಮಲ್ಲಿ ಯಾರ್ಯಾರಿದ್ದೀರಾ, ಯಾರಿಗೆ ನೇಲ್ಸ್ ಮಾಡಿಸ್ಕೋಬೇಕು ಅಂತ ಇಷ್ಟ ಇದ್ರೂ ಇವ್ರ ಸ್ಟುಡಿಯೋಗೆ ಬಂದು ವಿಸಿಟ್ ಮಾಡ್ಬೋದು. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ನ್ಯೂ ಎಲ್ಲ, ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡೋದಕ್ಕೆ ಅವ್ರು ರೆಡಿಯಾಗಿರ್ತಾರೆ. ಸೊ ಪ್ರೈಸಸ್ ಕೂಡ ತುಂಬ ಹೈ ಏನಿಲ್ಲ. ನನಗಂತೂ ನೋಡಿದ ಪ್ರಕಾರ ನಂಗೆ ತುಂಬ ಅಫೋರ್ಡೆಬಲ್ ಅನ್ನಿಸ್ತು, ಯಾರು ಬೇಕಾದರೂ ಅಫೋರ್ಡ್ ಮಾಡಬಹುದು. ಆ್ಯಂಡ್ ಇವಾಗ ಇವಾಗ ಕಾಲೇಜಲ್ಲಿದ್ದಾಗ ನನಗೂ ತುಂಬ ಆಸೆ ಇತ್ತು ಈ ಥರ ಎಲ್ಲ ಮಾಡಿಸ್ಬೇಕು ಅಂತ. ಆವಾಗ ಈ ಥರ ಸ್ಟುಡಿಯೋಸ್ ಬೆಳಗಾವಲ್ಲಿ ಇರಲಿಲ್ಲ. ಸೊ ಇವಾಗ ಚೆನ್ನಾಗಿ ಆಗಿದೆ, ಪ್ಲಸ್ ಇಲ್ಲೇ ಕಾಲೇಜಸ್ ಇರೋದ್ರಿಂದ ನೀವು ಮಾಡಿಸ್ಕೊಳ್ಳಿ. ಅಟ್ ಲೀಸ್ಟ್ ಒನ್ಸ್ ಯು ಟ್ರೈ ಇಟ್ ಔಟ್ ಆ್ಯಂಡ್ ಡೆಫಿನೆಟ್ಲಿ ಯು ಲವ್ ಹರ್ ವರ್ಕ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಬಂದು ವಿಸಿಟ್ ಮಾಡಿ, ಅವ್ರ ಹತ್ರನೇ ಲೈಕ್ ಮಾಡಿಸ್ಕೊಳ್ಳಿ.